ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಾನು ಪ್ರಗತಿ ಜೈರಾಮ್ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮತ್ತೊಂದು ಟ್ವಿಸ್ಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಸುವರ್ಣ ನ್ಯೂಸ್ ವರದಿ ಸಂಚಲನವನ್ನ ಮೂಡಿಸ್ತಾ ಇದೆ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಮುಹೂರ್ತ ಫಿಕ್ಸ್ ದೆಹಲಿಯಲ್ಲಿ ಸೆಪ್ಟೆಂಬರ್ 11 ಅಥವಾ 13 ಕ್ಕೆ ಮೈತ್ರಿ ಬಗ್ಗೆ ಮಾತುಕತೆ ನವದೆಹಲಿಯಲ್ಲಿ ಮಹಾ ಮೈತ್ರಿಗೆ ಸಿದ್ಧವಾಗಿದೆ ವೇದಿಕೆ ದೆಹಲಿಯಲ್ಲೇ ಬಿಜೆಪಿ ಜೆಡಿಎಸ್ ನಾಯಕರ ಸುದ್ದಿಗೋಷ್ಠಿ ನಡೆಯುತ್ತ ಹಾಗಾದರೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅಧಿಕೃತವಾಗಿ ಮೈತ್ರಿಯನ್ನ ಘೋಷಣೆ ಮಾಡಲಾಗುತ್ತೆ ಒಂದಾಗಿ ಚುನಾವಣೆಯನ್ನ ಎದುರಿಸಲು ಬಿಜೆಪಿ ಜೆಡಿಎಸ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ದೆಹಲಿ ಸಭೆಯಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಸಹ ಭಾಗಿಯಾಗಲಿದ್ದಾರೆ ಜೆಡಿಎಸ್ ನಿಂದ ಎಚ್ಡಿಕೆ ದೇವೇಗೌಡರು ಸೇರಿ ಹಲವರು ಭಾಗಿಯಾಗುತ್ತಾರೆ ಈ ಸಭೆಯಲ್ಲಿ ಸೆಪ್ಟೆಂಬರ್ 11 ಅಥವಾ ಸೆಪ್ಟೆಂಬರ್ 13 ರಂದು ಮೈತ್ರಿ ಬಗ್ಗೆ ಅಧಿಕೃತ ಘೋಷಣೆ ಆಗಲಿದೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ ದೆಹಲಿಯಲ್ಲಿ ಸೆಪ್ಟೆಂಬರ್ 11 ಅಥವಾ 13 ಕ್ಕೆ ಮೈತ್ರಿ ಬಗ್ಗೆ ಮಾತುಕತೆ ನವದೆಹಲಿಯಲ್ಲಿ ಮಹಾ ಮೈತ್ರಿಗೆ ಸಿದ್ಧವಾಗ್ತಾ ಇದೆ ವೇದಿಕೆ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಈ ಸಭೆಯಲ್ಲಿ ಜೆಡಿಎಸ್ ನಿಂದ ಎಚ್ಡಿಕೆ ಹಾಗೆ ದೇವೇಗೌಡರು ಭಾಗಿಯಾಗಲಿದ್ದಾರೆ ಅವರ ಜೊತೆಗೆ ಜೆಡಿಎಸ್ ನ ನಾಯಕರು ಕೆಲವರು ಭಾಗಿಯಾಗ್ತಾರೆ ದೆಹಲಿ ಸಭೆಯಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಭಾಗಿಯಾಗಲಿದ್ದಾರೆ ಸೆಪ್ಟೆಂಬರ್ 13 ರಂದು ಮೈತ್ರಿ ಬಗ್ಗೆ ಅಧಿಕೃತವಾದಂತಹ ಘೋಷಣೆ ಅವತ್ತು ಸಭೆ ಆಗುತ್ತೆ ಸಭೆ ನಂತರ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಧಿಕೃತವಾದಂತಹ ಘೋಷಣೆ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಈಗ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡುತ್ತಾ ಇರುವಂತಹ ಸಂಚಲನ ಸೃಷ್ಟಿ ಮಾಡುತ್ತಾ ಇರುವಂತಹ ಸುದ್ದಿ ದೆಹಲಿಯಲ್ಲಿ ಸೆಪ್ಟೆಂಬರ್ 13 ಕ್ಕೆ ಮೈತ್ರಿ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ ಈ ಮಹತ್ವದ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ದೆಹಲಿಯಲ್ಲಿ ನಡೆಯುವಂತಹ ಸಭೆ ರಾಜ್ಯದ ಬಿಜೆಪಿ ನಾಯಕರು ಆ ಸಭೆಯಲ್ಲಿ ಭಾಗಿಯಾಗಿರ್ತಾರೆ ಜೆಡಿಎಸ್ ನ ಎಚ್ಡಿಕೆ ದೇವೇಗೌಡರು ಸೇರಿ ಹಲವರು ಭಾಗಿಯಾಗಿರ್ತಾರೆ ಆ ಸಭೆಯಲ್ಲಿ ಅಧಿಕೃತವಾಗಿ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಬಗ್ಗೆ ಘೋಷಣೆಯನ್ನ ಮಾಡಲಾಗುತ್ತೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅಧಿಕೃತ ಮೈತ್ರಿ ಘೋಷಣೆ ಒಂದಾಗಿ ಚುನಾವಣೆಯನ್ನ ಎದುರಿಸಲು ಜೆಡಿಎಸ್ ಮತ್ತು ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕೋದಕ್ಕೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮೊರೆ ಹೋಗ್ತಾ ಇರುವಂತದ್ದು ಸೆಪ್ಟೆಂಬರ್ 13 ರಂದು ಮೈತ್ರಿ ಬಗ್ಗೆ ಅಧಿಕೃತ ಘೋಷಣೆ ಆಗಲಿದೆ ದೆಹಲಿಯಲ್ಲಿ ಮಹತ್ವದ ಸಭೆ ನಡೀತಾ ಇದೆ ಉಭಯ ಪಕ್ಷಗಳ ಸಭೆ ಈ ಸಭೆಯಲ್ಲಿ ನಿರ್ಧಾರ ಅಧಿಕೃತವಾಗಿ ಘೋಷಣೆ ಆಗುತ್ತೆ ಲೋಕಸಭೆ ಚುನಾವಣೆಯನ್ನು ಒಂದಾಗಿ ಎದುರಿಸೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ ಈ ಮೂಲಕ ಕಾಂಗ್ರೆಸ್ ಅನ್ನು ಕಟ್ಟಿ ಹಾಕೋದಕ್ಕೆ ರಣತಂತ್ರ ಬಿಜೆಪಿ ಮತ್ತು ಜೆಡಿಎಸ್ ನಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸುದ್ದಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಮಂಜು ಈಗ ಭಾರಿ ಸದ್ದು ಮಾಡ್ತಾ ಇರುವಂತದ್ದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಕ ಆಗ್ತಾ ಇದೆ ಅನ್ನುವಂತ ವಿಚಾರ ಇನ್ನು ಸೆಪ್ಟೆಂಬರ್ 13 ರ ಮೇಲೆ ಕುತೂಹಲ ಹೆಚ್ಚಾಗ್ತಾ ಇದೆ ಯಾಕಂದ್ರೆ ಮಹತ್ವದ ಸಭೆ ನಡೆಯುತ್ತೆ ಆ ಸಭೆ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಮಂಜು ಪ್ರಗತಿ ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಸಂಚಲನವನ್ನು ಕೂಡ ಮೂಡಿಸುವಂತಹ ಒಂದು ಬೆಳವಣಿಗೆ ಇದು ಈ ತನಕವೂ ಕೂಡ ಬರೀ ಊಹಾಪೋಹಗಳ ಮೇಲೆ ಮಾತ್ರ ನಡೀತಾ ಇತ್ತು ಜೆಡಿಎಸ್ ಮತ್ತೆ ಬಿಜೆಪಿ ಒಂದಾಗ್ತಾರಂತೆ ಮೈತ್ರಿ ಆಗ್ತಾರಂತೆ ಅದು ಲೋಕಲ್ ಸ್ಥಳೀಯ ಮಟ್ಟದಲ್ಲಿ ಮೈತ್ರಿ ಆಗ್ತಾರಂತೆ ರಾಜ್ಯ ಮಟ್ಟದಲ್ಲಿ ಅದು ಇರೋದಿಲ್ವಂತೆ ದೇವೇಗೌಡರು ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲಂತೆ ಸೊ ಈ ರೀತಿ ಎಲ್ಲ ಪ್ರಶ್ನೆಗಳು ಕೂಡ ಈ ಹಿಂದೆ ಕೇಳಿ ಬರ್ತಾ ಇದ್ವು ಆದ್ರೆ ಇವಕ್ಕೆಲ್ಲದಕ್ಕೂ ಕೂಡ ಬಹುತೇಕ ವಿರಾಮ ಬಿದ್ದಂತಾಗುತ್ತೆ ಜೆಡಿಎಸ್ ನ ಉನ್ನತ ಮೂಲಗಳು ಸುವರ್ಣ ನ್ಯೂಸ್ಗೆ ಮಾಹಿತಿ ನೀಡುವ ಪ್ರಕಾರ ಈ ಸೆಪ್ಟೆಂಬರ್ 11 ಅಥವಾ 13ನೇ ತಾರೀಕು ನವದೆಹಲಿಯಲ್ಲಿ ಒಂದು
ಇಬ್ಬರ ಎರಡು ಪಕ್ಷಗಳ ಪ್ರಮುಖ ನಾಯಕರ ಸಭೆ ನಡೆಯುತ್ತೆ. ಆ ಸಭೆಯ ಬಳಿಕ ಎರಡು ಪಕ್ಷಗಳ ಪ್ರಮುಖ ನಾಯಕರು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ಯಾವ ಯಾವ ರೀತಿ ನಾವು ಮೈತ್ರಿ ಮಾಡ್ಕೊಂಡಿದ್ದೇವೆ ಅನ್ನುವಂತ ಮಾಹಿತಿಯನ್ನ ಮಾಧ್ಯಮಗಳಿಗೆ ನೀಡಲಾಗುತ್ತೆ ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಪ್ರಮುಖವಾಗಿ ಏನಂದ್ರೆ ಈ ತನಕ ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಮಾತ್ರ ಇವರು ಮಾತುಕತೆ ಆಗುತ್ತೆ, ಲೋಕಲ್ ಲೀಡರ್ಶಿಪ್ ಇವರಿಗೆ ಕೋಆಪರೇಟ್ ಮಾಡೋದಿಲ್ಲ ಅನ್ನುವಂಥ ಎಲ್ಲಾ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ಬಾರಿ ಅದಕ್ಕೂ ಕೂಡ ಒಂದು ಕಡಿವಾಣ ಹಾಕಲಾಗಿದ್ದು, ಲೋಕಲ್ ಲೀಡರ್ಸ್ ಅನ್ನು ಕೂಡ ಆ ಸಭೆಯಲ್ಲಿ ಭಾಗವಹಿಸಿ ಅಂದ್ರೆ ಬಿಜೆಪಿಯ ನಾಯಕರು ರಾಜ್ಯ ಮಟ್ಟದ ನಾಯಕರು ಕೂಡ ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ಜೆಡಿಎಸ್ ನಿಂದ ಕುಮಾರಸ್ವಾಮಿ ಅವರು ಮತ್ತೆ ಹಿರಿಯ ಮುಖಂಡರು ಭಾಗವಹಿಸ್ತಾರೆ. ಅವತ್ತಿಗೆ ಅಂದ್ರೆ ದೇವೇಗೌಡರ ಆರೋಗ್ಯ ನೋಡಿಕೊಂಡು ಅವತ್ತು ಅವರು ಭಾಗವಹಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಅದರ ಜೊತೆಯಲ್ಲಿ ಏನಂದ್ರೆ ಲೋಕಸಭಾ ಚುನಾವಣೆಗೆ ಸೇರಿದಂತೆ ಸೀಟ್ ಶೇರಿಂಗ್ ಸೇರಿದಂತೆ ಎಲ್ಲಾ ರಾಜಕೀಯ ವಿದ್ಯಮಾನಗಳಲ್ಲಿ ಎರಡೂ ಪಕ್ಷಗಳು ಹೇಗೆ ನಿಲ್ಲಬೇಕು ಅನ್ನುವಂತ ವಿಚಾರವನ್ನು ಕೂಡ ಮುಂದಿಟ್ಕೊಂಡು ಈ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಯಾರು ಯಾವಾಗ ಬೆಂಬಲ ನೀಡಬೇಕು ಅನ್ನುವಂಥದ್ದು ಕೂಡ ಚರ್ಚೆ ಆಗುತ್ತೆ. ಸೊ ಈಗ ಅಂದ್ರೆ ಈ ಹೊಂದಾಣಿಕೆಗೆ ಈ ಬಾರಿ ಮತ್ತಷ್ಟು ವಿಶೇಷ ಆಗ್ತಾ ಇರುವಂತದ್ದು ದೇವೇಗೌಡರೇ ಗ್ರೀನ್ ಸಿಗ್ನಲ್ ನೀಡಿರುವಂತದ್ದು ಇದು ಬಹಳ ಮುಖ್ಯವಾದಂತಹ ಅಂಶ. ಮೊನ್ನೆಯಷ್ಟೇ ಕೂಡ ದೇವೇಗೌಡರು ಅಮಿತ್ ಶಾ ಅವರನ್ನ ಭೇಟಿ ಆಗಿದ್ರು. ಆ ಭೇಟಿ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳು ಕೂಡ ಚರ್ಚೆ ಆಗಿದೆ. ಒಟ್ಟಿನಲ್ಲಿ ಇಬ್ಬರೂ ಸೇರಿಕೊಂಡು ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ಅಂದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೈಯನ್ನ ಕಟ್ಟಿ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಬ್ಬರು ಸೇರಿಕೊಂಡು ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಅಂತಿಮವಾಗಿ ಸೀಟ್ ಶೇರಿಂಗ್ ಯಾರು ಏನು ನಮಗೆ ಅಂದ್ರೆ ಜೆಡಿಎಸ್ಗೆ ಎಷ್ಟು ಬಿಜೆಪಿಗೆ ಎಷ್ಟು ಅನ್ನುವಂಥದ್ದು ಅವತ್ತು ಬಹುತೇಕ ನಿಗದಿ ಆಗುತ್ತೆ. ಮತ್ತೆ ಜೆಡಿಎಸ್ ಇಟ್ಟಿರುವಂತಹ ಎಲ್ಲಾ ಬೇಡಿಕೆಗಳಿಗೂ ಕೂಡ ಈಗ ಆಲ್ರೆಡಿ ಬಿಜೆಪಿ ನಾಯಕರು ಸಮ್ಮತಿಯನ್ನ ಸೂಚಿಸಿದ್ದಾರೆ. ಒಂದೆರಡು ಕ್ಷೇತ್ರಗಳು ಹೊರತಾಗಿ ಬೇರೆ ಎಲ್ಲಾ ರೀತಿಯಾದಂತಹ ಅಂದ್ರೆ ಅಜೆಂಡಾಗೆ ಏನು ಜೆಡಿಎಸ್ ಏನ್ ಅಜೆಂಡಾ ಇಟ್ಟಿತ್ತು ಎಲ್ಲದಕ್ಕೂ ಕೂಡ ಬಿಜೆಪಿ ನಾಯಕರು ಓಕೆ ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಎಲ್ಲವೂ ಕೂಡ ಈ ತನಕ ಸಲೀಸಾಗಿ ಮುಗಿದಿದೆ ಮಾತುಕತೆ ಎರಡು ಹಂತದಲ್ಲಿ. ಮೊನ್ನೆ ದೇವೇಗೌಡರು ಭೇಟಿಯಾಗಿದ್ರು, ಅದರ ಹಿಂದೆ ಒಂದು ತಿಂಗಳ ಹಿಂದೆ ಕುಮಾರಸ್ವಾಮಿ ಅವರು ಅಮಿತ್ ಶಾ ಮತ್ತೆ ನಡ್ಡಾ ಅವರನ್ನು ಕೂಡ ಭೇಟಿಯಾಗಿದ್ರು. ಆ ಸಂದರ್ಭದಲ್ಲಿ ಎಲ್ಲಾ ಮಾತುಕತೆ ಮುಗಿದಿದೆ. ಈಗ ಮೈತ್ರಿ ಅಧಿಕೃತವಾಗ್ಲಿಕ್ಕೆ ಸಮಯ ಕೂಡ ಅಂದ್ರೆ ಮುಹೂರ್ತ ಕೂಡ ಫಿಕ್ಸ್ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 13 ಅಥವಾ 11 ಅಂತ ಹೇಳ್ತಾ ಇದ್ದಾರೆ. ಅವತ್ತು G20 ನಾಯಕರ ಎಲ್ಲವೂ ಕೂಡ ಮುಗಿದಿದ್ರೆ ಅಂದ್ರೆ ಎಲ್ಲರೂ ಕೂಡ ಅವರವರ ದೇಶಗಳಿಗೆ ಹೋಗಿ ಎಲ್ಲವೂ ಸಲೀಸಾಗಿದ್ರೆ ಅವತ್ತೇ ಕೂಡ ನಿಗದಿ ಎಕ್ಸ್ಪೆಕ್ಟ್ ಮಾಡಬಹುದು. ಅದನ್ನ ಹೊರತಾಗಿ 13ನೇ ತಾರೀಕು ಬಹುತೇಕ ಕನ್ಕ್ಲೂಡ್ ಆಗುತ್ತೆ ಮೈತ್ರಿಯ ಬಗ್ಗೆ ಮಾತುಕತೆ ಅನ್ನುವಂಥದ್ದು ಜೆಡಿಎಸ್ ನ ಉನ್ನತ ಮೂಲಗಳು ಹೇಳ್ತಾ ಇರುವಂತದ್ದು ಪ್ರಗತಿ. ಇನ್ನು ಮಂಜು, ಜೆಡಿಎಸ್ ಬಿಜೆಪಿ ಮೈತ್ರಿ ಅಂತ ಹೇಳ್ತಾ ಇದ್ದಂತೆ ಮೊದಲು ಬಂದಂತಹ ಪ್ರಶ್ನೆ ಹಾಗಾದ್ರೆ ಕ್ಷೇತ್ರ ಹಂಚಿಕೆ ಹೇಗಿರುತ್ತೆ, ದೊಡ್ಡ ಸವಾಲ್ ಆಗೋದಿಲ್ವಾ ಅಂತ. ನೀವ್ ಹೇಳ್ತಾ ಇರೋ ಪ್ರಕಾರ ಅಷ್ಟು ದೊಡ್ಡ ಸವಾಲ್ ಆಗೋದಿಲ್ವಾ, ಹಾಗಾದ್ರೆ ಮಂಡ್ಯ ಕತೆ ಏನಾಗುತ್ತೆ? ಈಗ ಆಲ್ರೆಡಿ ಮಂಡ್ಯ ಬಹುತೇಕ ಅದು ಜೆಡಿಎಸ್ ಉಳಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಅಲ್ಲಿ ಜೆಡಿಎಸ್ ನ ದೊಡ್ಡ ಮಟ್ಟದ ಕೇಡರ್ ಇದೆ, ಅಲ್ಲಿ ಶಾಸಕರಾಗಿದ್ದಂತ ಈ ಬಾರಿ ಚುನಾವಣೆಯಲ್ಲಿ ಸೋತಿರಬಹುದು. ಆದ್ರೆ ಕಳೆದ ಬಾರಿ ಬಹಳಷ್ಟು ಅಲ್ಲಿ ಪರ್ಫಾರ್ಮ್ ಮಾಡಲಾಗಿತ್ತು ಜೆಡಿಎಸ್ ಕಡೆಯಿಂದ. ಹಾಗಾಗಿ ಬಹುತೇಕ ಮಂಡ್ಯವನ್ನ ಜೆಡಿಎಸ್ ಉಳಿಸಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿದೆ. ಮತ್ತೆ ಈ ನಿಟ್ಟಿನಲ್ಲಿ ಮಾತುಕತೆ ಕೂಡ ಆಗಿದೆ. ಅದಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ನೀಡಿರುವಂತದ್ದು. ಮಂಡ್ಯ ಓಕೆ ನೀವೇ ಕಂಟೆಸ್ಟ್ ಮಾಡಿ ಅನ್ನುವಂತ ಅರ್ಥದಲ್ಲಿ. ಆದ್ರೆ ಈಗ ಕೋಲಾರ ಅಥವಾ ಚಿಕ್ಕಬಳ್ಳಾಪುರ ಅನ್ನುವಂತ ಪ್ರಶ್ನೆ ಬಂದಾಗ ಅಲ್ಲಿ ಏನ್ ಮಾಡುತ್ತೆ ಅನ್ನುವಂಥದ್ದು. ಇನ್ನು ಹಾಸನ ಅವ್ರದ್ದೇ ಕ್ಷೇತ್ರ ಆಗಿರುವ ಕಾರಣಕ್ಕೆ ಅದರಲ್ಲಿ ಎರಡು ಮಾತಿರಲ್ಲ, ಅವ್ರಿಗೆ ಬಿಟ್ಟು ಕೊಡ್ತಾರೆ. ಅದನ್ನು ಹೊರತಾಗಿ ಜೆಡಿಎಸ್ ಬೇರೆ ಏನು ಯಾವ ಕ್ಷೇತ್ರಗಳನ್ನ ಕೇಳುತ್ತೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಇದೆ. ಮೈಸೂರು ಕೇಳಬಹುದು ಅಥವಾ ತುಮಕೂರು ಕೇಳಬಹುದು ಅನ್ನುವಂಥದ್ದು ಇದೆ. ಇದರ ಬಗ್ಗೆ ಪೂರ್ತಿಯಾಗಿ ಇಬ್ಬರು ಅಂದ್ರೆ ಎರಡೂ ಪಕ್ಷಗಳ ನಾಯಕರು ಕೂತು ಮಾತನಾಡಿ ಅವರ ಅಂದ್ರೆ ಯಾರು ನಿಂತ್ರೆ ಒಳ್ಳೇದಾಗುತ್ತೆ, ಅಲ್ಲಿ ಪಕ್ಷ ಗೆಲ್ಲಬೇಕು, ಜೊತೆಗೆ ಬಿಜೆಪಿ ನೇತೃತ್ವದ ಅಂದ್ರೆ ಮೋದಿ ಅವರ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ಅದು ಯಾರಿಗೆ ಒಳ್ಳೇದಾಗುತ್ತೋ ಅವ್ರ ಕಡೆ ನಿಂತು ಅಂದ್ರೆ ಜನರ ಒಲವು ಯಾರ ಕಡೆ ಹೆಚ್ಚಾಗಿದೆಯೋ ಅಂತವ್ರಿಗೆ ಆ ಪಕ್ಷಕ್ಕೆ ಅಂದ್ರೆ ಇಬ್ಬರು ಕೂಡ ಕೂತು ತೀರ್ಮಾನ ಮಾಡ್ಕೊಳ್ತಾರೆ, ಅವರಿಗೆ ಸೀಟ್ ಶೇರ್ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಜೆಡಿಎಸ್ ಹಿರಿಯ ನಾಯಕರು ಹೇಳ್ತಾ ಇದಾರೆ. ಥ್ಯಾಂಕ್ ಯು ಮಂಜು, ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.